ಸೊ ಆಮೇಲೆ ಈಗ ನಾವು ನಿಮ್ಮ ಇಂಟರ್ನ್ಯಾಷನಲ್ ಜರ್ನಿ ಕೂಡ ನೋಡಿದ್ವಿ ಸೊ ನಿಮ್ಮ ಕೋಚಿಂಗ್ ಆರ್ ಸಿ ಬಿ ಅಸಿಸ್ಟೆಂಟ್ ಕೋಚ್ ಆಗಿದ್ರಿ ನೀವು ಸೊ ನನಗೊಂದು ಡೌಟ್ ಇದೆ ವಿಜಿ ಈ ವಿರಾಟ್ ಕೊಹ್ಲಿನ ಸೊ ಏನು ಪ್ಲ್ಯಾನ್ ಮಾಡಿಕೊಂಡು ನೀವು ಖರೀದಿ ಮಾಡಿದ್ರಿ ನೀವು ಅಂತ ಯಾಕಂದರೆ ಸಿಕ್ಕಾಪಟ್ಟೆ ಅವ್ರ ಬಗ್ಗೆ ಹೈಪ್ ಇತ್ತು ಆ ಟೈಮಲ್ಲಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಬೇರೆ ಗೆದ್ದಿದ್ರು ಆಡ್ತಾ ಇದ್ರು ಆ ಟೈಮಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ರಿಕೆಟರ್ ಅಂತ ಎಲ್ಲರೂ ಕೂಡ ಅಂತ ಇದ್ದರು ಸೊ ನೀವು ಬ್ಯಾಕ್ ಹ್ಯಾಂಡಲ್ಲಿ ಸೊ ಯಾವ ರೀತಿ ವರ್ಕೌಟ್ ಮಾಡಿದ್ರು ವಿರಾಟ್ ಕೊಹ್ಲಿ ನೈ ಟು ತೌಸಂಡ್ ಸೆವೆನ್ ಟೂ ತೌಸಂಡ್ ಏಯ್ಟ್ ಸೀಸನ್ ಅದು ಫಸ್ಟ್ ಸೀಸನಲ್ಲಿ ಜಾಮ್ ಇನ್ಫ್ಯಾಕ್ಟ್ ನೀವು ಕೂಡ ಆಪ್ಷನಲ್ಲಿ ಇದ್ರಿ ಹೌದು ಜಾಮ್ ನಮಗೆ ಅಂದರೆ ರಾವುಲ್ ಡ್ರಾವಿಡು ನಮಗೆ ಐಕಾನ್ ಪ್ಲೇಯರು ಅಂತಾರೆ ಸೊ ಅವರು ಐಕಾನಿಕ್ ಪ್ಲೇಯರ್ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ರಾಹುಲ್ ನನ್ನ ಹತ್ರ ಬಂದು ಸ್ಟೇಡಿಯಮಲ್ಲಿ ಕೇಳ್ತಾನೆ ನೋಡಪ್ಪ ಡೊಮೆಸ್ಟಿಕ್ ಪ್ಲೇಯರ್ಸ್ ಬಗ್ಗೆ ಮತ್ತು ಅಂಡರ್ ಇಂಟೀನ್ ಪ್ಲೇಯರ್ಸ್ ಬಗ್ಗೆ ಎಲ್ಲ ನೀನಕ್ಕೆ ಚೆನ್ನಾಗಿ ಗೊತ್ತು ನನ್ಕೇನು ನೀನು ಇವಾಗ ಕರೆಂಟ್ ಕನ್ನಡಕ ಕೋಚು ಸೊ ಮಾಕ್ ಆಪ್ಷನ್ಸ್ ಎಲ್ಲ ಮಾಡಿಬಿಟ್ಟು ಇಲ್ಲಿಂದ ಮುಂದೆ ತೊಗೊಂಡು ಹೋಗೋಣ ಯಾರನ್ನ ತೊಗೊಳ್ಬೇಕು ಅನ್ನೋದನ್ನು ಅಂತ ಅವಾಗ ಮನ್ ನಮ್ಮ ಮನೆಯಲ್ಲಿ ಹದಿನೈದು ದಿನ ನಮ್ಮ ಆಫೀಸಲ್ಲೂ ಬಂದು ಜಾಮ್ ಜೊತೆ ಮಾಕ್ ಆಕ್ಷನ್ ಮಾಡ್ತೀವಿ ಅಲ್ಲಿ ಒಂದು ಟ್ರೆಂಡ್ ಗೊತ್ತಾಗುತ್ತೆ ಇಂಡಿಯನ್ ಪ್ಲೇಯರ್ಸು ಸಿಕ್ಕಾಪಡೆ ಹೈ ರೇಟ್ಗೆ ಹೋಗ್ತಾರೆ ಫಾರಿನರ್ಸು ಅಷ್ಟೊಂದು ರೇಟ್ಗೆ ಹೋಗೋದಿಲ್ಲ ಅಂತ ಟ್ರೆಂಡ್ಗಳೆಲ್ಲ ಗೊತ್ತಾದಾಗ ಅಂಡರ್ ಇಂಡಿಯನ್ ಪ್ಲೇಯರ್ಸಲ್ಲಿ ಯಾರಿದ್ದಾರೆ ತೊಗೋಬೋದು ಯಾಕೆನೋ ಅವ್ರು ಆಪ್ಷನ್ ಇರಲಿಲ್ಲ ಅಂತ ಕೊಲಂಪುರಲ್ಲಿ ಇರ್ತಾರೆ ವಿರಾಟ್ ಕೊಹ್ಲಿ ಅವಾಗ ನಾವು ಹೇಳ್ತೀವಿ ಫೋನ್ ಮಾಡಿ ನಮ್ಮ ಟೀಮ್ಗೆ ಸೈನ್ ಮಾಡು ಅಂತ ಓಪನ್ ಇರುತ್ತೆ ಅವಾಗ ಯಾರು ಯಾರು ಟೀಮ್ ಬೇಕಾದ್ರೆ ಸೈನ್ ಮಾಡ್ಬೋದು ಅಂತ ಅವಾಗ ನಾವು ಫೋನ್ ಮಾಡಿ ಮಾಡಿ ಪ್ರಾಣ ಹಿಡ್ತೀವಿ ಆಗ ವಿರಾಟ್ ಕೊಹ್ಲಿ ಅವರು ಆ ಟೀಮಲ್ಲಿರೋರು ಗೆಲ್ತಾ ಇರೋದ್ರಿಂದ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾವು ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿದ್ದೀವಿ ಅಂಡರ್ ನೈಂಟೀನ್ ಪ್ಲೇಯರ್ಸು ಅಂತ ಅಂದ್ಬಿಟ್ಟು ಅವ್ರು ಬಾಯಿಗೆ ಬಂದಾಗ ದುಡ್ಡೆಲ್ಲ ಕೇಳೋಕೆ ಶುರು ಮಾಡ್ತಾರೆ ವಿರಾಟ್ ಕೊಹ್ಲಿ ಅಂತಲ್ಲ ಅಂಡರ್ ಏಂಟೀನ್ ಪ್ಲೇಯರ್ಸರೇ ಸೊ ಬೋರ್ಡ್ ಡಿಸೈಡ್ ಮಾಡ್ತಾರೆ ಈ ಥರ ಆಗಿದೆ ಟ್ರೆಂಡು ಇದು ಒಳ್ಳೆ ಟ್ರೆಂಡ್ ಅಲ್ಲ ಅಂತ ಅಂಡರ್ ಏಯ್ಟೀನ್ ಪ್ಲೇಯರ್ಸ್ನ ಯಾರೂ ತೊಗೋಬಾರ್ದು ಅವ್ರನ್ನ ಪೇರಲ್ಲಿ ತೊಗೋಬೇಕು ಅದನ್ನು ಡ್ರಾಫ್ಟಿಂಗ್ ಸಿಸ್ಟಮ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈಗ ವಿರಾಟ್ ಕೊಹ್ಲಿ ತಗೊಂಡ್ರೆ ಶಿವಾಸ ಗೋಸ್ವಾಮಿ ಜೊತೆ ತೊಗೊಳಬೇಕು ಅಂತ ಹೋಲ ಅಥವಾ ಒಬ್ಬರನ್ನು ತಗೊಂತಂದ್ರೆ ತನ್ಮೇಶ್ ಶಿವಾಸ ತಗೊಂಡ್ರೆ ಇನ್ನೊಬ್ಬರು ಲೆಫ್ಟ್ ಆನ್ ಸ್ಪಿನ್ನರ್ ತಗೋಬೇಕು ಅವ್ರು ಹಾಕಿರೋ ಲಿಸ್ಟಲ್ಲಿ ತೊಗೋಬೇಕು ಅಂತ ಸೊ ನಾವು ಡಿಸೈಡ್ ಮಾಡ್ತೀವಿ ವಿರಾಟ್ ಕೊಹ್ಲಿ ತೊಗೊಳ್ಬೇಕು ಶ್ರೀವಾಸ್ ಗೋಸ್ವಾಮಿ ಬರಲಿ ಬರದೇ ಇರಲಿ ಅವ್ರು ಇದ್ರು ಅವ್ರನ್ನ ಟೀಮಲ್ಲಿ ಇಟ್ಕೊಂಡು ಆಸ್ ವಿಕೆಟ್ ಕೀಪರ್ ಅಂದ್ಬಿಟ್ಬಿಟ್ಟು ಇಪ್ಪತ್ತು ಲಕ್ಷಕ್ಕೇನೋ ಪೇ ಮಾಡಿಬಿಟ್ಟು ಅದು ಏನು ಕೊಡಬೇಕು ಅದನ್ನು ನಾವು ಮ್ಯಾಕ್ಸಿಮಮ್ ಬಿಡ್ ಮಾಡೋದು ಹೋಗಿ ವಿರಾಟ್ ಕೊಹ್ಲಿಗೆ ತೊಗೊಳ್ತೀವಿ ನಾವು ಅಂದರೆ ನಮ್ಗೆ ಬರ್ತಾರವರು ಫಸ್ಟ್ ಸೀಸನಲ್ಲಿ ಅವರು ಟ್ಯಾಲೆಂಟ್ ಇತ್ತು ಎಲ್ಲ ಸರಿ ಅಗ್ರೆಸಿವ್ ಎಲ್ಲ ಸರಿ ಆದರೆ ಇಂಟರ್ನ್ಯಾಷನಲ್ ಲೆವೆಲ್ ಪರ್ಫಾಮ್ ಮಾಡ್ತಾರೆ ಅನ್ನೋ ಡೌಟ್ ಬರೋದು ಯಾಕೆ ಅಂತಂದರೆ ಹದಿನಾಲ್ಕು ಮ್ಯಾಚ್ ಆಡಿಸ್ತಾರೆ ರಾಹುಲ್ ಫ್ಯಾಕ್ಟ್ ಕುಂಬ್ಳೆನೂ ಕೂಡ ಬ್ಯಾಕ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಆಡಿಸಿ ಪರವಾಗಿಲ್ಲ ಹೆಂಗ್ ಸರ್ ಆದರೂ ಸೋ ಸೋತರು ಪರವಾಗಿಲ್ಲ ಅಂದರೆ ಯಾಕೆಂದರೆ ಆ ಸೀಸನ್ ಚೆನ್ನಾಗಿರಲಿಲ್ಲ ಹಾಗೆಯೇ ಹದಿನಾಲ್ಕು ಮ್ಯಾಚಲ್ಲಿ ಹನ್ನೆರಡು ಮ್ಯಾಚ್ ರನ್ ನೋಡಿಯಲ್ಲ ವಿರಾಟ್ ಕೊಹ್ಲಿ ಹದಿನೈದು ಇಪ್ಪತ್ತು ಹೈಯೆಸ್ಟ್ ಇರುತ್ತೆ ಅಂದರೂ ನೆಕ್ಸ್ಟ್ ಸೀಸನ್ ರಿಟೈನ್ ಮಾಡ್ತಾರೆ ಎಂಥದ್ದು ನೋಡಿ ಇದೆಂದು ವಿಪರ್ಯಾಸ ಅಂತ ಹೇಳೋಕಾಲ ಕರ್ನಾಟಕ ಪ್ಲೇಯರ್ಸ್ದು ಒಂದು ಕ ಕೊಡುಗೆ ಇತ್ತು ವಿರಾಟ್ ಕೊಹ್ಲಿ ಅವರ ಆರ್ ಸಿ ಬಿನಲ್ಲಿ ರಿಟರ್ನ್ ಆಗೋದಕ್ಕೆ ಅಂತ ಹೇಳ್ತಾ ಇನ್ನು